ವೀಕ್ಷಕರೇ ನಮಸ್ಕಾರ. ಸಕ್ಸಸ್ ಸೀಕ್ರೆಟ್ಸ್ ವಿತ್ ಜಯಪ್ರಕಾಶ್ ನಾಗತಿಹಳ್ಳಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ನಮ್ಮ ಟಾಪಿಕ್ ಅಥವಾ ಸಬ್ಜೆಕ್ಟ್ ಏನಂತ ಹೇಳ್ತೀವಿ, ಈ ಎಂಟರ್ಪ್ರಿನರ್ಶಿಪ್. ಎಂಟರ್ಪ್ರಿನರ್ಶಿಪ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ನಮ್ಮ ತಿಳಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಸಕ್ಸಸ್ ಸೀಕ್ರೆಟ್ನ ತಜ್ಞ ಮತ್ತು ಹಲವಾರು ಪುಸ್ತಕಗಳ ಪುಸ್ತಕಗಳ ಬರಹಗಾರರು, ಆಥರ್ ಅಂತ ಕರಿತೀವಲ್ಲ, ಆಥರ್ ಮತ್ತು ಟ್ರೈನರ್, ಸಾಕಷ್ಟು ಜನರ ಜೀವನವನ್ನು ಬದಲಾಯಿಸಿರುವಂಥ ಶ್ರೀಯುತರಾದಂಥ ಜಯಪ್ರಕಾಶ್ ನಾಗತಿಹಳ್ಳಿ. ಇವ್ರದ್ದು ಇಂಟ್ರಡಕ್ಷನ್ ಹೇಳ್ತಾ ಹೋದರೆ ಅದು ಒಂಥರ ಉದ್ದನೇ ಇದು ಬರುತ್ತೆ, ಯಾಕೆಂದರೆ ಬಹಳಷ್ಟು ಸಾಧನೆಗಳು ಮಾಡಿರುವಂಥ ವ್ಯಕ್ತಿ. ಹಾಗೆ ಅವರ ವ್ಯಕ್ತಿತ್ವ ನಮಗೂ ಎಲ್ಲರಿಗೂ ಉಪಯುಕ್ತವಾಗಿರಲಿ ಅಂತನೋ ಅದಕ್ಕೋಸ್ಕರ ಈ ಕಾರ್ಯಕ್ರಮದ ಮೂಲಕ ತಮ್ಮೆಲ್ರಿಗೂ ಪರಿಚಯ ಮಾಡಿಸ್ತಾ ಇದ್ದೇವೆ. ಶ್ರೀಯುತರು ಒಂದು ಸ್ಪೆಷಲ್ ಇವತ್ತೇನು ಅಂತಂದರೆ, ಅಸೋಸಿಯೇಟೆಡ್ ಚೇಂಬರ್ ಆಫ್ ಕಾಮರ್ಸ್ ಅಂತ ಒಂದು ಸಂಸ್ಥೆ ಇದೆ, ಅಲ್ಲಿ ಕರ್ನಾಟಕ ಚಾಪ್ಟರಿನ ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಸೆಲ್ನ ಕನ್ವೀನರ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಆಂಟರ್ಪ್ರಿನರ್ಶಿಪ್ಪಿನ ಬಗ್ಗೆ ಅಂದರೆ ಉದ್ಯಮಶೀಲತೆ ಬಗ್ಗೆ ಎಲ್ಲರಿಗೂ ತಿಳಿಪಡಿಸೋದಕ್ಕೋಸ್ಕರ ನಮ್ಮ ಜೊತೆಗೆ ಜಯಪ್ರಕಾಶ್ ಅವರು ಇದ್ದಾರೆ. ಜಯಪ್ರಕಾಶ್ ಅವರೇ ನಮಸ್ಕಾರ. ನಮಸ್ಕಾರ. ಈ ಆಂಟರ್ಪ್ರಿನರ್ಶಿಪ್ ಅಂತ ಅಂದರೆ ಏನು? ಉದ್ಯಮಶೀಲತೆ, ನಾವಿವತ್ತು ಉದ್ಯಮಶೀಲರಾಗೋಣ ಬನ್ನಿ ಅಂತ ಎಲ್ಲ ವೀಕ್ಷಕರನ್ನ ಕರೆಯೋಣ. ಯಾಕೆಂದರೆ ಉದ್ಯಮಶೀಲತೆ ನಮ್ಮಲ್ಲಿ ಬಂದರೆ ಆಟೋಮೆಟಿಕ್ಕಾಗಿ ನಮಗೆ ಗೊತ್ತಿಲ್ಲದೆ ಇರುವ ಹಾಗೆ ನಮ್ಮಲ್ಲಿ ಲೀಡರ್ಶಿಪ್ ಕೇಪಬಿಲಿಟೀಸ್ ಜಾಸ್ತಿ ಆಗುತ್ತೆ, ರಿಸ್ಕ್ ಟೇಕಿಂಗ್ ಜಾಸ್ತಿ ಆಗುತ್ತೆ, ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ, ಜೊತೆಗೆ ನಮ್ಮ ಬದುಕನ್ನು ನಮ್ಮ ಕಂಟ್ರೋಲ್ಗೆ ತಗೊಳ್ತೀವಿ ಅನ್ನುವಂತಹ ಮನೋಭಾವ ಕೂಡ ನಮ್ಮಲ್ಲಿ ಜಾಸ್ತಿ ಆಗುತ್ತೆ, ಅಡ್ವೆಂಚರಸ್ ಆ್ಯಟಿಟ್ಯೂಡ್ ನಮ್ಮಲ್ಲಿ ಜಾಸ್ತಿ ಆಗ್ತದೆ. ಉದ್ಯಮಶೀಲತೆ ಅಂತ ಅಂದರೆ ಏನು ಅಂದರೆ, ನಾವು ಮತ್ತೊಬ್ಬರಿಗೆ ಕೆಲಸ ಮಾಡದೆ ನಾವೇ ನಮ್ಮ ಕೆಲಸವನ್ನು ಮಾಡಿಕೊಳ್ಳುವುದು, ಮತ್ತು ಅದಕ್ಕೆ ಪೂರಕವಾಗಿ ಬೇಕಾದರೆ ಇತರರ ಸಹಾಯವನ್ನು ಪಡೆಯುವುದು. ಅಂದರೆ ನಮಗೆ ನಾವೇ ಬಾಸ್. ನಾವು ಹೇಳ್ತಾ ಇರ್ತೀವಿ ಯಾವಾಗಲೂ ಬಿ ಎ ಬಾಸ್ ಅಂತ. ನೀವು ಯಾವಾಗಲೂ ನಿಮಗೆ ನೀವೊಬ್ಬರು ಬಾಸ್ ಆಗಬೇಕು ಅಂದರೆ ಉದ್ಯಮಶೀಲರಾಗಬೇಕು. ಉದ್ಯಮಶೀಲತೆ ಅನ್ನೋದನ್ನು ಅಳವಡಿಸ್ಕೊಂಡ್ರೆ ಇವತ್ತು ನಾವು ಎಷ್ಟೊಂದು ಜನರನ್ನ ಗಮನಿಸ್ತಾ ಇದ್ದರೆ, ಅವರಲ್ಲೆಲ್ಲ ಆ ಉದ್ಯಮಶೀಲರನ್ನ ಗಮನಿಸ್ತಾ ಇದ್ದಾರೆ, ಮತ್ತು ಬೇರೆ ಕ್ಷೇತ್ರದವ್ರನ್ನ ಗಮನಿಸ್ತಾ ಇದ್ದರೆ ಉದ್ಯಮಶೀಲತೆ ಉಳ್ಳಂಥವರು ಪ್ರಗತಿಯ ವೇಗ ಅವರ ಬದುಕಿನಲ್ಲಿ ಹೆಚ್ಚಿರುತ್ತೆ ಅನ್ನೋದನ್ನು ನಾವು ಗಮನಿಸ್ತೇವೆ. ಇದರಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರಿ, ಅಡ್ವೆಂಚರ್, ರಿಸ್ಕ್ ಟೇಕಿಂಗು, ಸಕ್ಸಸ್. ಸಕ್ಸಸ್ಫುಲ್ ಆಗಿರೋರು ರಿಸ್ಕ್ ತಗೊಂಡೇ ತಗೋತಾರಲ್ವಾ? ಇವತ್ತು ಪ್ರಪಂಚದಲ್ಲಿ ಎಲ್ಲಿಂದ ಎಲ್ಲಿಗೆ ಹೋದ್ರೂ ಯಾರು ರಿಸ್ಕ್ ತಗೊಂಡಿದ್ದಾರೆ ಅವರಷ್ಟೇ ಜಾಸ್ತಿ ಮುಂದಕ್ಕೆ ಹೋಗಿರೋದು ಲೈಫಲ್ಲಿ, ನೆಕ್ಸ್ಟ್ ಲೆವೆಲ್ ಹೋಗಿರೋದೇ ಹೌದು. ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಇದು ಹೆಂಗೆ ಅಂತಂದ್ರೆ, ನಾವು ಉಸಿರಾಡ ಗಾಳಿ ಕೂಡ ಕ್ರಿಮಿಕೀಟಗಳು ಒಳಗೆ ಹೋಗುವಂತ ರಿಸ್ಕ್ ಇದೆ. ಹೌದು ಹೌದು. ಕುಡಿಯೋ ನೀರಿನಲ್ಲಿ ಕಲ್ಮಶ ಸೇರಿ ನಾವು ಸಾಯುವಂತ ರಿಸ್ಕ್ ಇದೆ. ಬಟ್ ಪ್ರತಿ ಸೆಕೆಂಡ್ ನಲ್ಲೂ ನಾವು ರಿಸ್ಕ್ ತಗೋತಾನೆ ಇರ್ತೀವಿ. ಹೌದು. ಸೊ ಆದ್ರೆ ಇದ್ರಲ್ಲಿ ಒಂಥರ ಥ್ರಿಲ್ ಇರ್ತದೆ, ಮಜಾ ಇರ್ತದೆ. ಯಾಕೆಂದ್ರೆ ನಮ್ದೇ ನಮ್ಮ ಬದುಕಿನಲ್ಲಿ ನಾವು ಒಂಥರ ಆ ಥ್ರಿಲ್ನ ಅನುಭವಿಸ್ತಾ ಇದ್ರೆ ಏನಾಗುತ್ತೆ ಅಂದ್ರೆ, ನಾವೊಂಥರ ಜೀವಂತವಾಗಿರ್ತೀವಿ. ಎಷ್ಟೊಂದು ಜನ ನನಗನ್ಸುತ್ತೆ, ಒಂದು ಬಿ ಎ ಲೈವ್ ಅಂದ್ಬಿಟ್ಟು ಒಂದು ವಿಡಿಯೋ ನೋಡಿದ್ದೀನಿ ನಾನು, ಐ ಆಮ್ ಅಲೈವ್ ಐ ಆಮ್ ಅಲೈವ್ ಅಂತ. ಅಂದ್ರೆ ನಾವು ಬದುಕಿದೀವಿ ಬದುಕಿದೀವಿ ಅಂತ ಅವಾಗ ಹೇಳ್ಕೋಬೇಕಾಗಿರುತ್ತೆ. ಯಾಕೆಂದ್ರೆ ಇಲ್ಲದೆ ಇದ್ರೆ ಸುಮ್ಮನೆ ಅದೇ ಥರ ಅದೇ ಜೀವನ ಅದೇ ಗೋಳು ಅದೇ ಥರ ಇರೋವಂಥದ್ದು. ಆದರೆ ಎಂಟರ್ಪ್ರಿನರ್ಶಿಪ್ ಆದರೆ ಏನಾಗುತ್ತೆ ಅಂದರೆ, ನಮ್ಮ ಸುಮ್ಮನೆ ಇರಕ್ಕೆ ಬಿಡಲ್ಲ. ಏನಾದರೊಂದು ಮಾಡುತ್ತಿರೋ ಮಂಕುತಿಮ್ಮ ಅಂತ ಡಿ ವಿ ಜಿಯವರು ಹೇಳಿದ ಹಾಗೆ, ಅವರ ಬಿಸ್ನೆಸ್ಸನ್ನ ಏನಾದರೂ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಬೇಕು ಅಂತ ದಿನ ಏನಾದರೂ ಒಂದು ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ಆವಿಷ್ಕಾರಗಳಲ್ಲಿ ತೊಡಗಿಸ್ಕೊರ್ತಾರೆ. ಅದು ಈ ಎಂಟರ್ಪ್ರಿನರ್ಶಿಪ್ ಕ್ವಾಲಿಟಿನಲ್ಲಿ ಜಾಸ್ತಿ. ಅಂದ್ರೆ ಪ್ರತಿ ದಿವಸನ ಜೀವನನ ಅನುಭವಿಸುವಂತ ಅನುಭವ ಕೊಡುತ್ತೆ ಅಂತ. ಡೆಫಿನೆಟ್ ಆಗಿ ಡೆಫಿನೆಟ್ ಆಗಿ. ಸೊ ಪ್ರತಿ ದಿವಸನು ಹೊಸ ಹೊಸ ಚಾಲೆಂಜಸ್, ಹೊಸ ಹೊಸ ಇದು ಅಂದ್ರೆ ನಮ್ಗೊಂಥರ ಥ್ರಿಲ್ ಬರುತ್ತಲ್ಲ. ಹೌದು. ಇದು ನಾವು ಎಂಟರ್ಪ್ರಿನರ್ ಆಗಿದ್ದೀವಿ, ದಿನ ಪ್ರತಿ ದಿವಸ ಜೀವಂತವಾಗಿದ್ದೀವಿ ಅಂತ ನಾವು ಅನುಭವಿಸಿದಾಗ ಥ್ರಿಲ್ ಖಂಡಿತ ಬರುತ್ತೆ. ಖಂಡಿತವಾಗಿ ಬರುತ್ತೆ. ಅದಷ್ಟೇ ಅಲ್ಲ, ನಾವು ಎಷ್ಟೊಂದು ಜನರನ್ನು ಬೇರೆ ಬೇರೆ ಜನರನ್ನು ಭೇಟಿ ಮಾಡ್ತಾ ಇರ್ತೀವಿ. ಹೌದು. ಒಬ್ಬೊಬ್ರಲ್ಲಿ ಏನನ್ನೋ ಒಂದು ಕಲಿತಾ ಇರ್ತೀವಿ. ಆಮೇಲೆ ಎಂಟರ್ಪ್ರಿನರ್ ಆದ್ರೆ ಒಂದೇನು ಅಂದ್ರೆ, ಅಲ್ಲಲ್ಲಲ್ಲಿ ರೋಡ್ ಹಂಪ್ ತರ ಈ ಫೇಲ್ಯೂರ್ ಅನ್ನೋ ಬರ್ತಾ ಇರ್ತವೆ.
ನಮ್ಮನ್ನು ಎಚ್ಚರಿಸ್ತಾ ಇರ್ತವೆ. ಓಕೆ, ಆಟೋಮೆಟಿಕಲಿ ನಮ್ಮನ್ನ ಏನು ಮಾಡುತ್ತೆ ಅಂದ್ರೆ ಅದು ಅಲರ್ಟ್ ಆಗಿರೋಂಗೆ ಮಾಡುತ್ತೆ. ನಾನು ಅವಾಗಲೇ ಅಲೈವ್ ಬಂದೆ, ಈಗ ಅಲರ್ಟ್ನೆಸ್, ವಿ ವಿಲ್ ಬಿ ಮೋರ್ ಅಲರ್ಟ್. ಅಲರ್ಟ್ ಆಗಿ ಇದ್ಕೊಂಡು ನೆಕ್ಸ್ಟ್ ನೆಕ್ಸ್ಟ್ ಏನೇನು ಮಾಡಬೇಕು ಅಂತ ಇರ್ತೀವಿ. ಯಾರು ಒಂದು ಹೊಸ ಒಂದು ಐಡಿಯಾ ಹೇಳಿದ್ರು ಅಂದ್ರೆ ಟಕ್ ಅಂತ ಕ್ಯಾಚ್ ಹಾಕೊಳ್ತೀವಿ, ಹೇ ಇದು ನಾನು ಬಿಸ್ನೆಸ್ಗೆ ಎಲ್ಲಿ ಆ್ಯಡ್ ಮಾಡಲಿ ಅಂತ. ಐ ಮೀನ್ ಅಂದ್ಲಿಗೆ ಪ್ರತಿ ಕ್ಷಣ ಅನುಭವಿಸ್ತಾ ಇದೀವಿ ಅಂತ ನೀವು ಹೇಳ್ತಾರ, ದಿನ ಹೇಳ್ತಾ ಇದ್ದೆ ನೀವು ಕ್ಷಣಕ್ಕೆ ಹೋಗ್ತಾ ಇದ್ರೆ ಪ್ರತಿ ಕ್ಷಣ ಅನುಭವ ಬರುತ್ತೆ ಅಂತ. ಹೌದು, ಪ್ರತಿ ಕ್ಷಣವನ್ನ ಅನುಭವಿಸೋದಕ್ಕೆ ಎಂಟರ್ಪ್ರಿನರ್ ಆಗ್ಬೇಕು, ಉದ್ಯಮಶೀಲರಾಗಬೇಕು. ಓಕೆ, ಅವಾಗ ಅಲೈವ್ ಆಗಿರ್ತೀವಿ, ಅಲರ್ಟ್ ಆಗಿರ್ತೀವಿ, ಆಕ್ಟಿವ್ ಆಗಿರ್ತೀವಿ. ಓಕೆ, ಅಲ್ಲಿಗೆ ಮೂರು ಎಗಳಾಯ್ತು, ಅಲೈವ್, ಅಲರ್ಟ್, ಆಕ್ಟಿವ್. ಕರೆಕ್ಟ್. ಸೊ ಈ ಮೂರು ಎಗಳನ್ನ ಇಟ್ಕೊಂಡು ನಾವು ಜೀವನ ಎಂಟರ್ಪ್ರಿನರ್ ಆಗಿ ಅನುಭವ ಚೆನ್ನಾಗಿ ಪಡಿಬಹುದು ಅಂತ ಹೇಳ್ತೀರಾ? ಖಂಡಿತವಾಗಿ. ಈ ಪಾಯಿಂಟ್ ನಲ್ಲಿ ಒಂದು ಪ್ರಶ್ನೆ ನಾನು ನಿಮ್ಮನ್ನು ಕೇಳಬಯಸ್ತೇನೆ, ಸಕ್ಸಸ್ಗೂ ಎಂಟರ್ಪ್ರಿನರ್ಶಿಪ್ಗೂ ಏನಾದ್ರು ಕನೆಕ್ಷನ್ ಉಂಟಾ? ಡೆಫಿನೆಟ್ ಆಗಿ. ನಾವು ಬದುಕಿನಲ್ಲಿ ಸಕ್ಸಸ್ ಅಂತ ಅಂದರೆ ಆ್ಯಕ್ಚುಲಿ ಏನು ಅಂದರೆ ಜೀವನದಲ್ಲಿ ನಮಗೇನೇನೋ ಬೇಕು ಅಂತ ಪಡ್ಕೊಳ್ಳೋದ್ರ ಹಿಂದೆ ಹೋಗೋದಂಥದ್ದು, ಮತ್ತೆ ಆ ಹಾದಿನಲ್ಲಿರುವಂಥದ್ದು, ಆ ಪಾತ್ನಲ್ಲಿರುವಂಥದ್ದೇ ಸಕ್ಸಸ್ ಅಂತ. ಬೇರೆ ಕಡೆ ಏನಾಗ್ಬಿಡುತ್ತೆ ಅಂದರೆ ಒಂದು ಕಡೆ ಫಿಕ್ಸ್ ಆಗ್ಬಿಡ್ತೀವಿ, ಒಂದು ಕಡೆ ಎಲ್ಲೋ ಕೆಲಸಕ್ಕೆ ಸೇರ್ಕೊಳ್ತೀವಿ ಅಂದ್ಕೊಳ್ಳಿ, ಸಮಾಧಾನ ಆಗೋಗ್ಬಿಡುತ್ತೆ, ಸಂಬಳ ಬರುತ್ತೆ, ಅಲ್ಲಿಗೆ ನಮ್ಮ ಲೈಫ್ ಅಲ್ಲಿಗೆ ಒಂಥರ ನಿಂತು ನೀರಾಗೋಯ್ತು. ಓಕೆ, ಆದರೆ ಎಂಟರ್ಪ್ರಿನರ್ ಆದರೆ ಹಂಗಲ್ಲ, ಅವ್ರ ಟರ್ನ್ ಓವರು, ಆ ಒಂದು ಪ್ರಾಫಿಟ್ ರೇಷಿಯೋ ಜಾಸ್ತಿ ಆಗಬೇಕು, ಜಾಸ್ತಿ ಆಗಬೇಕು, ಕಷ್ಟಪಡಬೇಕು, ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು, ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು, ಆ ಕಾತುರ ಆತುರ ಏನು ಮಾಡುತ್ತೆ, ಎಂಥವ್ರನ್ನೂ ಒಂಥರ ಪುಷ್ ಮಾಡ್ತಾ ಇರುತ್ತೆ. ಓಕೆ, ಏಯ್ ನೀವು ಹೋಗು, ಆಗುತ್ತೆ, ಮಾಡಬೇಕು ಅಂತ. ಅಂದರೆ ಇಂಡೈರೆಕ್ಟ್ ಆಗಿ ನೀವು ಏನು ಹೇಳ್ತಾ ಇದ್ದೀರ ಅಂದರೆ ಎಂಟರ್ಪ್ರಿನರ್ಸ್ ತಮ್ಮ ಗೋಲ್ನ ತಾವೇ ಸೆಟ್ಟಿಂಗ್ ಮಾಡ್ಕೋತಾರೆ ಅಂತ. ಕರೆಕ್ಟು. ಬೇರೆಯವರೆಲ್ಲ ಸಾಮಾನ್ಯವಾಗಿ ನಾನು ಗಮನಿಸ್ತಾ ಇರೋದು ಏನಂದರೆ, ಡಿಗ್ರಿ ಓದಲಿ, ಇನ್ನೊಂದು ಓದಲಿ, ಒಂದು ಆಯಿತು ಅಂದಮೇಲೆ ಒಂದು ಕೆಲಸ ಸಿಕ್ತು ಅಂದರೆ ಅಲ್ಲಿಗೆ ಫಿಕ್ಸು, ಲೈಫ್ ಸೆಟ್ಲ್ ಅಂತ. ಅಲ್ಲ ಇಂಟೆಲೆಕ್ಚುಯಲ್ ಆಗಿ ಸತ್ತೋದ್ರು ಅಂತೀನಿ ನಾನು. ಓಕೆ, ಅಂದರೆ ಯೋಚನೆ ಮಾಡಲ್ಲ, ಸಾಕು ಸಂಬಳ, ಅಲ್ಲಿರೋ ಈಗ ಓದಿರ್ತೀವಲ್ಲ ಅಷ್ಟು ಸಾಕು ಅಂತ. ಆದರೆ ಎಂಟರ್ಪ್ರಿನರ್ ಕತೆ ಆಗಲ್ಲ, ದಿನ ಕಲಿತಾ ಇರಬೇಕು, ಅಪ್ಡೇಟ್ ಆಗಬೇಕು, ಅಪ್ಗ್ರೇಡ್ ಆಗಬೇಕು. ಓಕೆ, ಸೊ ಈ ಥರ ಅಪ್ಡೇಟಿಂಗು, ಅಪ್ಗ್ರೇಡಿಂಗು, ಆ ನಾಲೆಡ್ಜ್ ಇಂಪ್ರೂವ್ಮೆಂಟು, ಆ ಸ್ಕಿಲ್ಸ್ ಡೆವಲಪ್ಮೆಂಟು, ಇನ್ನೇನೇನು ವೀಕ್ ಇದ್ದೀವಿ, ಇನ್ನೇನೇನು ಮಾಡಬೇಕು, ಮತ್ತು ಇನ್ನೇನೋ ಯಾವುದೋ ಒಂದು ವಿಷಯ ಇದ್ದರೆ ತಿಳ್ಕೋಬೇಕು, ಮಾಡಬೇಕು ಅನ್ನೋವಂತಹ ಆ ಕಲಿಕೆಯ ಹಂಬಲ ಜಾಸ್ತಿ ಇರ್ತದೆ. ಅಂದರೆ ಕಂಟಿನ್ಯೂಸ್ ಆಗಿ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತಾ ಇರ್ತದೆ. ಕರೆಕ್ಟ್. ಇಟ್ಸ್ ಅ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್. ದಟ್ಸ್ ದಿ ಮೇಜರ್ ಡಿಫ್ರೆನ್ಸ್. ಓಕೆ, ಸೊ ಅದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಎಂಟರ್ಪ್ರಿನರ್ ಆದರೆ ನಾವು ಕಂಟಿನ್ಯೂಸ್ ಲರ್ನರ್ ಆಗಿರ್ತೀವಿ. ಕಂಟಿನ್ಯೂಸ್ ಲರ್ನರ್ ಆಗಿರೋದ್ರಿಂದ ಈ ಮೂರು ಎ ಫಾರ್ಮುಲಾ ಇವತ್ತೇನು ಡಿರೈವ್ ಮಾಡಿದ್ವಿ ಅದು ಸಾಧ್ಯ. ಎಕ್ಸಲೆಂಟ್, ಎಕ್ಸಲೆಂಟ್, ಎಕ್ಸಲೆಂಟ್. ಈಗ ಒಬ್ಬ ಎಂಟರ್ಪ್ರಿನಿಯರ್ ಒಂದು ಏನೋ ಒಂದು ಎಫರ್ಟ್ ಮಾಡುವಾಗ ಅಥವಾ ಒಂದೇನೋ ಕೈ ಹಾಕಿ ಕೈ ಸುಟ್ಟಂತ ಪರಿಸ್ಥಿತಿ ಅಥವಾ ಫೇಲ್ಯೂರ್ ಆದಂತ ಪರಿಸ್ಥಿತಿ ಬಂದ್ರೆ, ಹೌ ವಿಲ್ ಎಂಟರ್ಪ್ರಿನರ್ ಹ್ಯಾಂಡಲ್ ದಿಸ್? ಅಂದ್ರೆ ಅವನು ಹೆಂಗೆ ತಗೋತಾನೆ ಇದನ್ನು? ಸರ್, ಜೀವನ ಅಂದಮೇಲೆ ಏಳು ಬೀಳು ಇದ್ದೇ ಇರುತ್ತೆ. ಓಕೆ, ನಾವು ಎಲ್ಲ ಚಿಕ್ಕಂದಿನಲ್ಲಿ ಎದ್ದು ನಿಂತ್ಕೊಳ್ಳೋಕಿನ್ನ ಮುಂಚೆ ಎಷ್ಟೊಂದು ಸರಿ ಬಿದ್ದಿರ್ತೀವಿ. ಹೌದು, ಒಂದು ಸೈಕಲ್ ಕಲಿಬೇಕಾದ್ರೂ ಸುಮ್ಮನೆ ಸೈಕಲ್ ಕಲಿಯೋಕ್ಕಾಗಲ್ಲ, ಆ ಬ್ಯಾಲೆನ್ಸ್ ಸಿಗ್ಬೇಕಾದ್ರೆ. ಕರೆಕ್ಟ್. ಸಿಮಿಲರ್ ವೇ ಒಂದು ಬಿಸ್ನೆಸ್ಸು ನಮ್ಮ ಕಂಟ್ರೋಲಿಗೆ ಬರಬೇಕು, ನಮ್ಮ ಬ್ಯಾಲೆನ್ಸ್ಗೆ ಬರಬೇಕು ಅಂದರೆ ಆ ಸಣ್ಣ ಪುಟ್ಟ ಬೀಳೋದು ಇಟ್ಸ್ ಅನ್ ಜಸ್ಟ್ ಅನ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೋಬೇಕು. ಆದರೆ ಕೆಲವರು ಏನು ಮಾಡಿಬಿಡ್ತಾರೆ, ಅಷ್ಟಕ್ಕೆ ಭಯ ಪಟ್ಬಿಡ್ತಾರೆ, ಅಯ್ಯೋ ಅಂತ ಏನೋ ಭೂಕಂಪ ಆದಂಗೆ, ಸುನಾಮಿ ಆದಂಗೆ ಅಂತ ಅನ್ಕೊಂಡ್ಬಿಡ್ತಾರೆ. ಹಂಗೆ ಅಂದ್ಕೊಳ್ಳೋದು ಅಂದರೆ ನೋಡುವ ದೃಷ್ಟಿಕೋನದಲ್ಲಿ ಬದಲಾವಣೆಯನ್ನು ತೆಗೆದುಕೊಂಡರೆ ಈ ಸೋಲು, ಸಣ್ಣ ಸೋಲಾಗಲಿ ದೊಡ್ಡ ಸಾಲಾಗಲಿ, ಇದು ಒಂದು ಎಕ್ಸ್ಪೀರಿಯನ್ಸ್ ಅಂತ ತೆಗೆದುಕೊಂಡ್ರೆ ಮುಂದೆ ಹೋಗ್ತಾ ಇದ್ರೆ, ಇವತ್ತು ಯಾರೇ ನೀವು ನೋಡ್ಕೊಳ್ಳಿ ಸರ್ ಸಕ್ಸಸ್ಫುಲ್ ಪರ್ಸನ್ ಅಂದರೆ ಅಲ್ಲಿ ಫೇಲ್ಯೂರ್ ಚಾಪ್ಟರ್ಗಳು ಜಾಸ್ತಿ ಇರುತ್ತೆ. ಅಂದ್ರೆ ದೇರ್ ವುಡ್ ಬಿ ಲಾಟ್ ಮೆನಿ ಮೋರ್ ಫೇಲಿಯರ್ಸ್ ಬಿಫೋರ್ ಹಿ ಬಿಕಮ್ಸ್ ಸಕ್ಸಸ್. ಡೆಫಿನೆಟ್ಲಿ. ಆದ್ರೆ ನಾವು ನಾರ್ಮಲಿ ಏನ್ ಮಾಡ್ಬಿಡ್ತೇವೆ ಅಂದ್ರೆ ಆ ಸಕ್ಸಸ್ ಚಾಪ್ಟರ್ ಓದ್ಬಿಡ್ತೀವಿ ಅಷ್ಟೇ, ಫೇಲ್ಯೂರ್ ಚಾಪ್ಟರ್ಗಳ ಕಡೆ ಗಮನ ಕೊಡಲ್ಲ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಸರ್, ಕರೆಕ್ಟ್. ಇದರಲ್ಲಿ ಒಂದು ಪ್ರಶ್ನೆ ನಾ ಕೇಳಬೇಕಾಗಿರೋದು ನಿಮ್ಮನ್ನ ಈ ಸಂದರ್ಭದಲ್ಲಿ, ಸರ್ಕಾರದಿಂದ ಆಗ್ಲಿ ಅಥವಾ ಬ್ಯಾಂಕ್ಗಳಿಂದ ಆಗ್ಲಿ ಈ ಇದಕ್ಕೆ ಸಹಾಯ ಉಂಟಾ? ವೆಂಕಟಶ್ಯಾಮ್ ಅವರೇ, ನಿಜ ಹೇಳಬೇಕಂದ್ರೆ ಸರ್ಕಾರ ಸಿಕ್ಕಾಪಟ್ಟೆ ಯೋಜನೆಗಳನ್ನು ಮಾಡ್ತಾ ಇರೋದನ್ನ ಪತ್ರಿಕೆಗಳಲ್ಲಿ ಓದ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಕೆಲವೊಂದು ಸಂಸ್ಥೆಗಳಿರೋದನ್ನು ಗಮನಿಸಿದ್ದೇನೆ. ಇಲ್ಲಿ ಕೇಂದ್ರ ಸರ್ಕಾರದಿಂದನೂ ಕೂಡ ಎಷ್ಟೊಂದು ಸಂಸ್ಥೆಗಳು ಯಾರಾದರೂ ಬಿಸ್ನೆಸ್ ಮಾಡ್ತಾ ಇದ್ದರೆ ಇವತ್ತು ಸ್ಟಾರ್ಟಪ್ಗಂತೂ ಸಿಕ್ಕಾಪಟ್ಟೆ ಬೂಮ್ ಇರೋದನ್ನು ಗಮನಿಸ್ತಾ ಇದ್ದೇನೆ. ಸ್ಟಾರ್ಟಪ್ ಯಾರೀಗ ಸ್ಟಾರ್ಟ್ ಮಾಡ್ತಾರೋ ಬಿಸ್ನೆಸ್ಸು, ಅವ್ರಿಗೆ ಯಾವುದೇ ಒಂದು ಲೋನ್ ಕೊಡಬೇಕಾದ್ರೆ ಡೈರೆಕ್ಟ್ ಆಗಿ ಕೊಡ್ತಾ ಇರೋದನ್ನ ಗಮನಿಸಿದ್ದೇನೆ. ಅದು ಮಹಿಳೆಯರು ಏನಾದರೂ ಉದ್ಯಮಶೀಲರಾದರೆ ಅವ್ರ
ಅವ್ರಿಗೆ 1 ಕೋಟಿವರೆಗೂ ಲೋನ್ ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ನಾನು ಗಮನಿಸಿದ್ದೇನೆ. ಅಷ್ಟೇ ಅಲ್ಲ, ಎಷ್ಟೊಂದು ಸಂಸ್ಥೆಗಳಿದೆ, ಗೌರ್ಮೆಂಟ್ ಅವರು ಕಾರ್ಪೊರೇಷನ್ಸ್ ಥರ ಬೇರೆ ಬೇರೆ ಸಂಸ್ಥೆಗಳನ್ನು ಮಾಡಿದ್ದಾರೆ, MSME ಅಂತ ಮಾಡಿದ್ದಾರೆ. ಸೊ ಆ ಸಂಸ್ಥೆಗಳು ನಾವು ಏನು ಮಾಡಬೇಕಂದ್ರೆ, ಒಂದ್ಸರಿ ಭೇಟಿ ನೀಡಬೇಕು ಆಫೀಸ್ಗೆ. ಆಫೀಸ್ನಲ್ಲಿ, ಸರ್ ನಿಮ್ದು ಏನೇನು ಯೋಜನೆ ಇದೆ, ಬ್ರೋಷರ್ ತೊಗೋಬೇಕು, ನಮಗೇನಾದರೂ ಅಪ್ಲೈ ಆಗುತ್ತಾ ನೋಡಬೇಕು, ಅಲ್ಲಿ ಹೋಗಿ ಕೂತ್ಕೋಬೇಕು, ಮಾತಾಡಬೇಕು, ಒಂದು ಸ್ವಲ್ಪ ಟೈಮ್ನ ಇನ್ವೆಸ್ಟ್ ಮಾಡಬೇಕಾಗ್ತದೆ. ನೀವು ಆ ಟೈಮ್ನ ಇನ್ವೆಸ್ಟ್ ಮಾಡ್ಕೊಂಡು ಹೋದರೆ ಎಷ್ಟೊಂದು ಸರಿ ನಮ್ಮ ಜೊತೆ ದುಡ್ಡಿಲ್ಲ ಅಂದ್ರೂ ಆ ದುಡ್ಡನ್ನು ಹೇಗೆ ನಾವು ಸಾಲದ ರೂಪದಲ್ಲಿ ಪಡ್ಕೊಳ್ಬೋದು ಅನ್ನೋಂಥದ್ದು ಖಂಡಿತ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಬ್ಯಾಂಕ್ಗಳಿಂದ ಕೂಡ ಎಷ್ಟೊಂದು ಸಲಹೆ ಸಹಕಾರಗಳನ್ನು ಪಡೆದುಕೊಂಡು ಆ ಯೋಜನೆಗಳಿರ್ತದಲ್ಲ, ಆ ಯೋಜನೆಗೆ ಪೂರಕವಾಗಿ ತೆಗೆದುಕೊಳ್ಳಬಹುದು. ಮತ್ತೊಂದಂದರೆ ಕೆಲವೊಂದು ಬಿಸ್ನೆಸ್ಗಳಲ್ಲಿ ಸಬ್ಸಿಡಿಯನ್ನು ಸರ್ಕಾರದಿಂದ ಪಡೆಯುವಂತಹ ಒಂದು ಅವಕಾಶಗಳು ಇದೆ. ಅಂದರೆ ನಾವೇನೋ ಬಿಸ್ನೆಸ್ ಮಾಡಿದ್ರೂ ಸರ್ಕಾರ ನಮಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ದಿನದ ನಂತರ ಸಬ್ಸಿಡಿ ಕೊಡೋವಂಥ ಯೋಜನೆಗಳೆಲ್ಲ ಇರುತ್ತೆ. ಆದರೆ ಆ ಯೋಜನೆ ಯಾವುದು, ನಾನು ಯಾವ ಬಿಸ್ನೆಸ್ ಮಾಡಬೇಕು, ನಾನು ಯಾವ ಥರದ ಬಿಸ್ನೆಸ್ನಲ್ಲಿ ತೊಡಗಿಸ್ಕೊಳ್ತಾ ಇದ್ದೇನೆ, ಅದಕ್ಕೆ ಹೇಗೆ ಸಾಲಗಳು ಸಿಗ್ತದೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಸಂಗ್ರಹ ಮಾಡಿದ್ರೆ, ಇವತ್ತಂತೂ ಇಂಟರ್ನೆಟ್ನಲ್ಲೇ ಸಿಕ್ಕಾಪಟ್ಟೆ ಮಾಹಿತಿಗಳು ಸಿಗುತ್ತೆ. ಇಂಟರ್ನೆಟ್ನ ಸರಿಯಾದ ರೂಪದಲ್ಲಿ ಬಳಸ್ಕೊಳ್ಳಿ. ಅದರ ಆಚೆಗೂ ಕೂಡ ಅನೇಕ ಸಂಘ ಸಂಸ್ಥೆಗಳಿದೆ, ಬ್ಯಾಂಕ್ಗಳಿದೆ, ಟ್ರೇಡ್ ಬಾಡೀಸ್ ಇದೆ, ಮತ್ತು ಗೌರ್ಮೆಂಟ್ ಆಫೀಸ್ಗಳಿಗೆ ಪರ್ಸ್ನಲ್ ಆಗಿ ವಿಸಿಟ್ ಮಾಡಿ. ಅದಿರೋದೇ ನಮಗೋಸ್ಕರ. ಯಾವಾಗ ನೀವು ವಿಸಿಟ್ ಮಾಡ್ತೀರಿ, ಕಂಪ್ಲೀಟಾಗಿ ಡೆಫಿನೆಟಾಗಿ ನಿಮಗೆ ಸಾಧ್ಯತೆ ಇರುತ್ತೆ. ನಮ್ಮ ವರ್ಕ್ಶಾಪ್ಸ್ಗಳನ್ನು ಕೂಡ ಅಟೆಂಡ್ ಮಾಡ್ತಾರೆ, ನಿಮಗೆ ಖಂಡಿತ ಈ ನಿಟ್ಟಿನಲ್ಲಿ ಮಾರ್ಗದರ್ಶನ ಸಿಕ್ಕೇ ಸಿಗ್ತದೆ. ಉದ್ಯಮಶೀಲರಾಗೋಣ ಬನ್ನಿ ಅನ್ನುವಂಥದ್ದು ಈ ಕಾರ್ಯಕ್ರಮದ ಶೀರ್ಷಿಕೆ. ಅದರ ಅರ್ಥ ನಾವಿಲ್ಲಿಬ್ಬರು ಕುಳಿತಿರೋರು ಕೂಡ, ವೆಂಕಟ್ ಶ್ಯಾಮ್ ಅವರು, ನಾನು ಜಯಪ್ರಕಾಶ್ ನಾಗತಿಹಳ್ಳಿ, ಇಬ್ಬರು ಕೂಡ ನಮ್ಮದೇ ಆದ ರೀತಿಯಲ್ಲಿ ಸಮಾಜಕ್ಕೆ ಯಾವುದಾದ್ರೂ ರೀತಿ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ಪ್ರಯತ್ನ ಪಡ್ತಾ ಇರೋರು. ಹಾಗಾಗಿ ನಾವು ಉದ್ಯಮಶೀಲರಾಗೋಣ ಬನ್ನಿ ಅಂತ ಕರೆ ನೀಡ್ತಾ ಇದ್ದೀವಿ. ಏನಂತೀರಿ ವೆಂಕಟ್ ಶ್ಯಾಮ್ ಅವರು? ನಿಮ್ಮ ಅಂದ್ರೆ ವೀಕ್ಷಕರನ್ನು ಉದ್ಯಮಶೀಲರಾಗೋಣ ಬನ್ನಿ, ಉದ್ಯಮಶೀಲತೆ ಕೆಟ್ಟದ್ದಲ್ಲ, ಇದರಿಂದ ಪ್ರತಿಯೊಬ್ಬ ಜನರಿಗೂ ಪ್ರತಿಯೊಬ್ಬ ಇವರಿಗೂ ಉಪಯುಕ್ತ ಆಗುತ್ತೆ ಅಂತ ಅನ್ನೋದು ಒಂದು ಮಾತನ್ನ ತಾವು ಶೀರ್ಷಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀರ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜಯಪ್ರಕಾಶ್ ನಾಗತಿಹಳ್ಳಿ.